ಎಸ್ ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಎರಡನೇ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ನೋಡುವಂತಹ ಸಮಯ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ತರ ಇದೆ ಟ್ರೆಂಡು, ಮತದಾರರ ಒಲವು ಎಲ್ಲಿದೆ ನೋಡ್ತಾ ಹೋಗೋಣ. ಬೈಲಹೊಂಗಲ ಮತದಾರರಿಂದ 10,644 ಮತಗಳು ಚಲಾವಣೆ ಆಗಿದ್ದಾವೆ. ಅದರಲ್ಲಿ 9,711 ಮಂದಿ ಪುರುಷರು ಓಟ್ ಮಾಡಿದ್ದಾರೆ, 933 ಮಂದಿ ಮಹಿಳೆಯರು ಓಟ್ ಮಾಡಿದ್ದಾರೆ. ಇತರ ಪಕ್ಷಗಳ ಅಭ್ಯರ್ಥಿಗಳ ಪರವಾಗೂ ಕೂಡ 257 ಮತಗಳು ದಾಖಲಾಗಿದ್ದಾವೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 5,317 ಮತಗಳು ಬಂದಿದೆ. ಬಿಜೆಪಿಗೆ ಪುರುಷ ಮತದಾರರು 4,847 ಮಂದಿ, ಮಹಿಳೆಯರು 470 ಮಂದಿ ಓಟ್ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಪರವಾಗಿ 957 ಮಂದಿ ಮತವನ್ನು ಹಾಕಿದ್ದಾರೆ. ಅದರಲ್ಲಿ 840 ಜನ ಪುರುಷರು, 117 ಜನ ಮಹಿಳೆಯರು ಜೆಡಿಎಸ್ಗೆ ಓಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 4,113 ಮತಗಳು ಚಲಾವಣೆಯಾಗಿದೆ. ಅದರಲ್ಲಿ 3,784 ಮಹಿಳೆಯರು, ಪುರುಷರು. ಫ್ರೀಡಂ ಆಪ್ ಅಲ್ಲಿ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 329 ಮಹಿಳೆಯರು ಓಟ್ ಮಾಡಿದ್ದಾರೆ. ಬೈಲಹೊಂಗಲ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ ಸಿಕ್ಕಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಶಾಸಕ ಮಹಂತೇಶ್ ಕೌಜಲಗಿ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ. ಬಿಜೆಪಿ ಟಿಕೆಟ್ಗೆ ವಿಶ್ವನಾಥ್ ಪಾಟೀಲ್ ಹಾಗೂ ಜಗದೀಶ್ ಮೆಟಗುಡ್ ನಡುವೆ ಕೂಡ ತೀವ್ರ ಪೈಪೋಟಿ ಇದೆ. ಜೆಡಿಎಸ್ ಪಕ್ಷದಿಂದ ಶಂಕರ್ ಮಾಡಲಗಿಗೆ ಈಗ ಆಲ್ರೆಡಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಜೆಡಿಎಸ್ನ ವರಿಷ್ಠರು. ಇದು ಬೈಲಹೊಂಗಲ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್. ಸೊ ಲೆಟ್ಸ್ ಗೋ ಫಾರ್ ವೋಟಿಂಗ್ ಪರ್ಸೆಂಟೇಜ್. ಬಿಜೆಪಿ 50%, ಕಾಂಗ್ರೆಸ್ 39% ವಿತ್ ಸೆಕೆಂಡ್ ಪ್ಲೇಸ್, ಜೆಡಿಎಸ್ 9% ಅಂಡ್ ಅದರ್ಸ್ 2%. ಸೊ ಫ್ರೀಡಂ ಆಪ್ ಅಲ್ಲಿ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.